श्रीमा वेकनाथार्य कविताकिसरी वेदाताचार्यवर्यो मे सन्निधत्ता सदा श्रीमद् गोपाल श्रीमद्गोपालंशति स्तोत्र के वेदात विद्वा वेदातसार्ञ श्री कृष्णताताचार्य स्वामी अद्भुतवाद भाव प्रकाशिका एंब ವ್ಯಾಖ್ಯಾನವನ್ನು ಅನುಭವಿಸ್ತಿದ್ದೇವೆ ಅದರಲ್ಲಿ ಹದಿಲ ಹದಿನಾಲ್ಕನೆಯ ಶ್ಲೋಕ ಹೃದಯ ಮುಗ್ಧ ಶಿಖಂಡಮಂಡನೋ ಲಿಖಿತಕ್ಕೆ ನಮೈಷ ಶಿಲ್ಪಿನ ಮದನಾತುರ ವಲ್ಲವಾಂಗನಾದನಾಂಭೋಜ ಯುವ ಯುಭ ವದನಾಂಭೋಜ ದಿವಾಕರ ಶ್ರೀಕೃಷ್ಣನಲ್ಲಿ ಉಂಟಾದ ವ್ಯಾಮೋಹದಿಂದ ಪೀಡಿತರಾದ ಗೋಪಾಂಗನೆಯರ ಮುಖ ಪದ್ಮಗಳಿಗೆ ಸೂರ್ಯನಂತಿರುವವನು ಮುಗ್ಧ ಶಿಖಂಡ ಮಂಡನಃ ಮನೋಹರವಾದ ನವಿಲುಗರಿಗಳಿಂದ ಅಲಂಕೃತನೂ ಆದ ಯಷಃ ಯುವ ಈ ನಿತ್ಯ ಯುವಕನಾದ ಶ್ರೀಕೃಷ್ಣನು ಮಮ ಹೃದಿ ನನ್ನ ಹೃದಯದಲ್ಲಿ ಕೇನ ಶಿಲ್ಪಿನ ಯಾವ ಶಿಲ್ಪಿಯಿಂದ ಲಿಖಿತ ಚಿತ್ರಿಸಲ್ಪಟ್ಟನು ಈ ಶ್ಲೋಕದಲ್ಲಿ ಆಚಾರ್ಯರು ತಮ್ಮ ಹೃದಯದಲ್ಲಿ ಲಿಖಿತವಾದ ಆ ಭುವನ ಸುಂದರನ ರೂಪವನ್ನು ಸಂದರ್ಶಿಸಿ ಯಾವ ಚತುರನಾದ ಶಿಲ್ಪಿಯಿಂದ ಹೀಗೆ ಬರೆಯಲಾಯಿತು ಎಂದು ಆಶ್ಚರ್ಯಪಟ್ಟಿದ್ದಾರೆ ಅವನಾಗಿಯೇ ತಮ್ಮನ್ನು ವರಿಸಿ ತಮ್ಮ ಹೃದಯದಲ್ಲಿ ತನ್ನ ಸುಂದರ ಮೂರ್ತಿಯನ್ನು ಚಿತ್ರಿಸಿರುವುದನ್ನು ಸಂದರ್ಶಿಸಿ ಬೆರಗಾಗಿದ್ದಾರೆ ಹೃದಯದಲ್ಲಿ ಚಿತ್ರಿತವಾಗಿದ್ದರೂ ಅವನ ಅನುಗ್ರಹದ ಕಾರಣ ಕಣ್ಮುಂದೆ ಇರುವಂತೆಯೇ ಸಾಕ್ಷಾತ್ಕರಿಸಿದ್ದಾನೆ ಅವನು ಸಾಕ್ಷಾತ್ಕರಿಸಿದ್ದೇನೆ ಅಂತ ಸ್ವಾಮಿ ದೇಶಿಗನಿಲ್ಲಿ ಅನುಭವಿಸಿದ್ದಾರೆ ಅದರಿಂದಲೇ ಎದುಗಿರು ಎದುರಿಗಿರುವವರನ್ನು ನೋಡಿದರೆ ಹೇಗೆ ನಾವು ಹೇಳ್ತೀವೋ ಹಾಗೆ ಯೇಷ ಶಿಲ್ಪಿನ ಏಷಃ ಶಿಲ್ಪಿನ ಏಷಃ ಎಂದು ನಿರ್ದೇಶಿಸಿದ್ದಾರೆ ಅಖಂಡ ಬ್ರಹ್ಮಾಂಡ ಪ್ರಥಮತರ ಶಿಲ್ಪೀಸ ಭಗವಾನೇ ಸ್ವಯಂ ಪದ್ಮಜಾನಿಹಿ ವ್ಯಲಿಖದಿಹ ಚಿತ್ರಂ ಸ್ವವಿಷಯಂ ಎಂದು ಹೇಳಿದಂತೆ ತಮ್ಮ ಭಾವನಾಚಿತ್ರ ಫಲಕದ ಮೇಲೆ ಅವನಿಂದಲೇ ಬರೆಯಲ್ಪಟ್ಟ ಶೀತಲಾನಂದಕರವಾದ ಆ ದೇವನ ಅಮೃತ ವಿಗ್ರಹವನ್ನು ಕಂಡು ಚಿತ್ರಕಾರನ ಕೌಶಲಕ್ಕೆ ಬೆರಗಾಗಿದ್ದಾರೆ ಆಚಾರ್ಯರು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿತವಾದ ಗೋಪಾಲಮೂರ್ತಿ ಗೋಪಿಯರ ಮುಖಪದ್ಮಗಳನ್ನು ವಿಕಾಸಗೊಳಿಸುವ ಬಾಲಸೂರ್ಯನಂತೆ ಶೋಭಿಸಿದ್ದಾನೆ ಎಂದು ಇಲ್ಲಿ ವರ್ಣಿಸಿದ್ದಾರೆ ಶಿಖಂಡ ಮಂಡನೋ ಲಿಖಿತಕ್ಕೆ ನಮ ಮೇಷ ಶಿಲ್ಪಿನ ಮದನಾತುರವಲ್ಲಭಾಂಗನ ಮದನಾಂಭೋ ಜಾಕರೋ ಯುವ ಶ್ಲೋಕ ಹದಿನೈದು ಮಹಸೇ ಮಹಿತಾಯಿನತೆನಾಂಜಲಿಮಂಜನತ್ವಿಷೇ ಕಲೆಯಮಿ ವಿಮುಗ್ಧವಲ್ಲವೀ ವಲಯಾ ಭಾಷಿತ ವಲಯಾಭಾಷಿತ ವೇಣವೆ ಅಂಜನತ್ವಿಷೆ ಕಾಡಿಗೆಯಂತೆ ಶ್ಯಾಮಲವಾದ ದೇಹಕಾಂತಿಯುಳ್ಳವನು ವಿಮುಗ್ಧವಲ್ಲವೀ ವಲಯಾಭಾಷಿತ ಭಾಷಿತ ಲಜ್ಜಾವತಿಯರಾದ ಗೋಪಾಂಗನೆಯರ ಕೈಬಳೆಗಳಂತೆ ಇಂಪಾಗಿ ನಾದ ಮಾಡುವ ಕೊಳಲುಳ್ಳವನು ಮಹಿತಾಯ ನಿತ್ಯಸೂರಿಗಳಿಗೆ ನಿತ್ಯಸೂರಿಗಳೇ ಮುಂತಾದವರಿಂದ ನಿತ್ಯವೂ ಸ್ತುತಿಸಲ್ಪಡುವವನು ಮಹಸೇ ತೇಜೋರೂಪಿಯೂ ಆದ ಶ್ರೀಕೃಷ್ಣನಿಗೆ ವಿನತೇನ ಬಾಗಿದ ಮೌಳಿನ ಶಿರಸ್ಸಿನಿಂದ ಅಂಜಲಿಂ ಕಲೆಯಾಮಿ ಕೈಜೋಡಿಸುತ್ತಾ ಪ್ರಣಾಮವನ್ನು ಮಾಡುತ್ತೇನೆ ತಮ್ಮ ಹೃದಯದಲ್ಲಿ ಬಾಲಸೂರ್ಯನಂತೆ ಉದಯಿಸುತ್ತಿರುವ ದಿವ್ಯ ಸುಂದರಮೂರ್ತಿಯಾದ ಗೋಪಾಲನಿಗೆ ಆಚಾರ್ಯರು ಈ ಶ್ಲೋಕದಲ್ಲಿ ಭಕ್ತಿ ನಮ್ರರಾಗಿ ಅಂಜಲಿಯನ್ನರ್ಪಿಸಿದ್ದಾರೆ ಸಾಂದ್ರವಾದ ಮೂಡದಂತೆ ನೀಲವಾದ ತೇಜಸ್ಸಿನಿಂದ ಶೋಭಿಸುವನವನು ಗೋಪಾಲನು ಮನೋಹರನಾಗಿ ವೇಣುಗಾನ ಮಾಡುವಾಗ ನೆರೆದ ಗೋಪಾಂಗನೆಯರು ತಮ್ಮ ಕರಪಲ್ಲವಗಳಿಂದ ಮೃದುವಾಗಿ ತಾಳ ಹಾಕುವರು ಆಗ ಅವರ ಕೈಬಳೆಗಳು ಮಧುರವಾಗಿ ಶಬ್ದ ಮಾಡುವು ಕೈಬಳೆಗಳ ಶಬ್ದದಿಂದೊಡಗೂಡಿ ಆ ಮುರಳಿಯ ನಾದ ಮತ್ತೂ ಮೋಹಕವಾಗುವುದು ಹೀಗೆ ಮನಮೋಹಕನಾಗಿ ವಿರಾಜಿಸುವ ಸುಂದರಮೂರ್ತಿಗೆ ನಮಸ್ಕಾರವನ್ನರ್ಪಿಸಿದ್ದಾರೆ ವಾಚಾಲಗಳಾದ ಗೋಪಿಯರ ಬಳೆಗಳು ಮೌನಗೊಂಡ ವೇಣುವನ್ನೂ ನುಡಿಯುವಂತೆ ಮಾಡುವುವು ಎಂದು ಸ್ತುತಿಸಿದ್ದಾರೆ महसे महिताय महितायमौळिना विनतेनाञ्जलिमञ्जनत्विषे कलयामि विमुग्धवल्लवी वलया भाषितमञ्जुवेणवे हदिनारने श्लोक जयति ललितवृत्तिम् शिक्षितो वल्लवीनां शिथिलवलयशिञ्जा शिञ्जा ಅಖಿಲಭುವನರಕ್ಷ ಗೋಪವೇಷ್ಯ ವಿಷ್ಣೋ ಅಧರಮಣಿ ಸುಧಾಂಶವಾನ್ವಂಶನಾಳ ಶಿಂಜಾ ಶಿಂಜಾಶೀತಳೈ ಸಡಿಲವಾಗಿ ಜಾರುವ ಕೈಬಳೆಗಳ ಶಿಂಜಾರವದಿಂದ ತಂಪಾದ ಪಲ್ಲವೀನಾಂ ಗೋಪಿಯರ ಹಸ್ತಾಳ ಕೈತಾಳಗಳಿಂದ ಲಲಿತವೃತ್ತಿಂ ದಿವ್ಯವಾದ ಗಾನಕ್ರಮವನ್ನು ಶಿಕ್ಷಿತಃ ಕಲಿಸಲ್ಪಟ್ಟುದು ಅಖಿಲ ಭುವನ ರಕ್ಷಾ ಗೋಪವೇಶಸ್ಯ ಸಕಲ ಲೋಕಗಳನ್ನು ರಕ್ಷಿಸಲು ಗೋಪಾಲನಾಗಿ ಅವತರಿಸಿದ ವಿಷ್ಣೋಹೋ ವಿಷ್ಣುವಿನ ಅಧರಮಣಿ ಸುಧಾಯಾಂ ಅಧರಮಣಿಯ ಅಮೃತದಲ್ಲಿ ಅಂಶವಾನ್ ಭಾಗವನ್ನು ಹೊಂದಿರುವುದೂ ಆದ ವಂಶನಾಳಃ ಬಿದಿರಿನ ಕೊಳಲು ಜಯತಿ ಸರ್ವೋತ್ಕೃಷ್ಟವಾಗಿರುತ್ತದೆ ರಾಸಕ್ರೀಡೆಯಲ್ಲಿ ಅನೇಕ ನಟ ರೂಪಗಳನ್ನು ಧರಿಸಿ ಪ್ರತಿ ಗೋಪಿಯ ಮಧ್ಯದಲ್ಲಿ ಇದ್ದರೂ ರಾಸಗೋಷ್ಠಿಯ ಮಧ್ಯದಲ್ಲಿಯೂ ಸಹ ಗೋಪಾಲನು ಪ್ರತ್ಯಕ್ಷವಾಗಿಯೂ ಇರುತ್ತಾ ತನ್ನ ಕೊಳಲನ್ನು ಮನಮೋಹಕವಾಗಿ ಊದುತ್ತಾ ಎಲ್ಲರನ್ನೂ ನಲಿಸಿ ನಲಿದನು ಗೋಪಾಲನ ದಿವ್ಯ ವೇಣುವಿನ ಭಾಗ್ಯವನ್ನು ಕೊಂಡಾಡಿದೆ ಈ ಶ್ಲೋಕದಲ್ಲಿ ರಾಸಕ್ರೀಡೆಯಲ್ಲಿ ವೇಣುವಿಗೆ ಪ್ರಾಧಾನ್ಯ ಗೋಪಿಯರನ್ನೆಲ್ಲ ಒಟ್ಟುಗೂಡಿಸಲು ಏಕೈಕ ಸಾಧನವಾದ ವೇಣುವಿಗೆ ಇಲ್ಲಿ ವಿಶೇಷವಾಗಿ ಜಯಕಾರವು ಪಠಿತವಾಗಿದೆ ಇಲ್ಲಿ ವಲಯಗಳು ಹಸ್ತಗಳು ತಾಲ ಸಾಧನಗಳು ವನ್ಯಗೋಪಾಲನಿಗೆ ಅರಣ್ಯದಲ್ಲಿ ಸುಲಭವಾಗಿ ದೊರಕುವ ವಂಶನಾಳವು ವಾದ್ಯವಾಗಿದೆ ಸರ್ವಲೋಕಗಳ ರಕ್ಷಕನಾದ ವಿಷ್ಣುವೇ ಗೋಪಾಲನಾಗಿ ಅವತರಿಸಿ ಅಪೇಕ್ಷಿಸುವ ಭಕ್ತರಿಗೆಲ್ಲ ಸುಧೆಯನ್ನು ದೊರಕಿಸುತ್ತಾನೆ ಕೂರ್ಮವೇಷನಾದ ಇವನೇ ಅಬ್ಧಿ ಮಥನದಿಂದ ದೇವತೆಗಳಿಗೆ ಅಮೃತವನ್ನು ದೊರಕಿಸಿದನು ಈಗ ಗೋಪವೇಷದಿಂದ ದೇವಸ್ತ್ರೀಯರಾದ ಗೋಪಿಯರಿಗೆ ಅಧರಸುಧೆ ದೊರಕಿತು ಈ ಅಮೃತವಾದರೋ ರತಿ ಸರ್ವಸ್ವಭೂತವಾದ ಅಧರದ್ದೇ ಆದ ಕಾರಣ ಭೋಗ್ಯತಮವಾದು ಆಯಿತು ಇಂಥ ಅಧರ ಅಮೃತವನ್ನು ಆಸ್ವಾದಿಸುವ ಆ ಮುರುಳಿಯ ಭಾಗ್ಯವೇ ಭಾಗ್ಯ ಎಂದು ಇಲ್ಲಿ ಸ್ತುತಿಸಿದ್ದಾರೆ ललितवृत्तिं शिक्षितो वल्लवीनाम् शिथिलवलयशिञ्जा शीतलैर्हस्ततालैः अखिलभुवनरक्षा गोपवेशस्य विष्णोः अधरमणिसुधायामंशवान्वंशनाळः कवितार्किकसिंहाय कल्याणगुणिलने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः